ಇವತ್ತು ಫಿಲಾಸಫಿ ಬಗ್ಗೆ ಭಾರತೀಯ ಜನತಾ ಪಕ್ಷ ಬಹಳ ಮಂದಿ ಹೇಳಕತ್ತಾರ ಜಗದೀಶ್ ಶೆಟ್ಟರ್ ಫಿಲಾಸಫಿ ಬಿಟ್ ಹೋದ್ರು ಅಂತ ಹೇಳಿ ನಾನು ಕೇಳ್ತೇನೆ ಇವತ್ತು ಬೊಮ್ಮಾಯಿ ಅವರು ತಂದೆ ಅವರು ಎಸ್ ಆರ್ ಬೊಮ್ಮಾಯಿ ಅವರು ಎಂ ಎನ್ ರಾಯ್ ಸೋಷಿಯಲಿಸ್ಟ್ ಮೈಂಡ್ ಇದ್ದಂತ ಆ ಎಂ ಎನ್ ರಾಯ್ ಅವರ ಒಂದು ಥಿಯರಿ ಅದರ ಫಿಲಾಸಫಿಯಲ್ಲಿ ನಮ್ಮಕೊಂಡು ಬಂದಂತ ವ್ಯಕ್ತಿ ಎಸ್ ಆರ್ ಬೊಮ್ಮಾಯಿ ಅವರು ಅದೇ ಇನ್ಫ್ಲೂಯೆನ್ಸ್ ಬಸವರಾಜ ಬೊಮ್ಮಾಯಿ ಅವರ ಮೇಲಿದೆ ಆ ಥಿಯರಿಯಲ್ಲಿ ಆ ಪಾಲಿಸಿಯಲ್ಲಿ ಆ ಐಡಿಯಾಲಜಿಯಲ್ಲಿ ಬಂದಂತವರು ಬಸವರಾಜ ಬೊಮ್ಮಾಯಿ ಅಧಿಕಾರ ಸಲುವಾಗಿ ಇಲ್ಲಿ ಬಂದ್ರು ಅಧಿಕಾರ 5 ವರ್ಷ ಇರಿಗೇಷನ್ ಮಿನಿಸ್ಟರ್ ಇತ್ತೀಚೆಗೆ ಯಡಿಯೂರಪ್ಪ ಕಾಲದಲ್ಲಿ ಗೃಹ ಮಂತ್ರಿ ಈಗ 2 ವರ್ಷದಿಂದ ಮುಖ್ಯಮಂತ್ರಿ ಯಾವ ಐಡಿಯಾಲಜಿಯಿಂದ ವ್ಯತಿರಿಕ್ತವಾಗಿದ್ರು ಅವರನ್ನು ನೀವು ಕರ್ಕೊಂಡು ಬಂದು ಎಲ್ಲ ಪೊಸಿಷನ್ ಕೊಡ್ತೀರಿ ಆದ್ರೆ ಜಗದೀಶ್ ಶೆಟ್ಟರ್ ಬಂದ್ರೆ ಏನನ್ನ ಮಾತಾಡಿದ್ರೆ ಪಾರ್ಟಿ ಬಿಟ್ರೆ ಐಡಿಯಾಲಜಿ ಎಲ್ಲಿ ಹೋಯ್ತು ಅಂತ ಕೇಳ್ತೀರಿ ಇದರಲ್ಲಿ ಅರ್ಥ ಇದೇನೆ ಇದರಲ್ಲಿ ಇದಕ್ಕಂತ ಏನೋ ತಾತ್ವಿಕ ಹಿನ್ನೆಲೆ ಇದೇನೋ ಜಗದೀಶ್ ಶೆಟ್ಟರ್ ಎಲ್ಲರೂ ಐಡಿಯಾಲಜಿ ಇರಬೇಕು ಉಳಿದವರಿಗೆ ಅದೆಲ್ಲ ಮಾಪ್ ಬರಾ ಮಾಪ್ ಕೂನ್ ಉಳಿದವರಿಗೆ ಏನೂ ಇಲ್ಲ ಉಳಿದವರಿಗೆ ಈ ರೀತಿಯಾದಂತ ಒಂದು ನಡವಳಿಕೆ ಮತ್ತೆ ಹೋಗಲಿ ಯಾರ್ಯಾರಿಗೆ ನೀವು ಟಿಕೆಟ್ ಕೊಟ್ರಿ 75 76 ವರ್ಷದ ಟಿಕೆಟ್ ಕೊಟ್ರಿ ಅಲ್ಲಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದಂತ ಕ್ರಿಮಿನಲ್ ಬಗ್ಗೆ ಮಾತಾಡ್ತೀರಿ ಗುಂಡಾಯಿಸಿಗೆ ಮೇಲೆ ಆಸ್ಪತ್ರೆ ಕೊಡಬಾರದು ರೌಡಿ ಶೀಟರ್ಗೆ ಆಸ್ಪತ್ರೆ ಕೊಡಬಾರದು ರಾಜಕೀಯದಲ್ಲಿ ಸ್ವಚ್ಛವಾದಂತ ಒಂದು ಪಕ್ಷವನ್ನು ಕಟ್ಟಬೇಕು ಎಲ್ಲ ಬುದ್ಧಿ ಹೇಳ್ತೀರಿ ಬೇರೆಯವರಿಗೆ ಆದರೆ ಅಲ್ಲಿ ಚಿತಾಪುರದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ವಿರುದ್ಧ ನಿಂತಂತ ಅಭ್ಯರ್ಥಿ ಯಾರು ಮಣಿಕಂಠ ರಾಠೋಡ್ 80 ಕೇಸ್ ಕ್ರಿಮಿನಲ್ ಕೇಸ್ ರೌಡಿ ಶೀಟರ್ನಲ್ಲಿ ನಂಬರ್ 1 ಇದಾನೆ ಮರ್ಡರ್ ಕೇಸ್ ಹಾಫ್ ಮರ್ಡರ್ ಕೇಸ್ ಎಲ್ಲ ಅದಾವ ಇವತ್ತು ಅವರು ಪೆಂಡಿಂಗ್ ಅದಾವ ಇನ್ಕ್ವೈರಿ ಅದಾವ ಕೋರ್ಟಲ್ಲಿ ಟ್ರಯಲ್ ನಡೀತಾ ಇದಾವೆ ಆತನ ಕರೆದು ಟಿಕೆಟ್ ಕೊಡ್ತೀರಿ ಇತ್ತೀಚೆಗೆ ಒಬ್ಬರು ಕೂಡ ಒಬ್ಬ ಜನತೆ ಒಬ್ಬರ ಜೊತೆ ಮಾತಾಡ ಫ್ರೆಂಡ್ ಕೂಡ ಮಾತಾಡಿದಂತ ಆಡಿಯೋ ಹೊರಗೆ ಬಂದಿದೆ ಅದರಲ್ಲಿ ಹೇಳ್ತಾನೆ ಆ ಮಣಿಕಂಠ ರಾಠೋಡ್ ಏನಂತಂದ್ರೆ ಇಲ್ಲ ಆ ಮಲ್ಲಿಕಾರ್ಜುನ ಖರ್ಗೆ ಅವರ ಫ್ಯಾಮಿಲಿ ಬಗ್ಗೆ ಅವರ ನಂಬರ್ ಕೊಡು ಅವನು ಪೂರ್ತಿ ಸಾಪ್ ಮಾಡ್ತೀನಿ ಅಂತ ಹೇಳ್ತಾರೆ ಸಾಪ್ ಮಾಡ್ತೀನಿ ಅಂತ ಅಂದ್ರೆ ಇಂತ ವ್ಯಕ್ತಿಗೆ ನೀವು ಆಸ್ಪದೆ ಕೊಡ್ತೀರಿ ಇದು ನಿಮ್ಮ ಐಡಿಯಾಲಜಿ ಏನು ನಿಮ್ಮ ತತ್ವ ಏನು ಪ್ರಶ್ನೆ ಕೇಳ್ತೀನಿ ಅದನ್ನೆಲ್ಲ ಐಡಿಯಾಲಜಿ ಬಿಟ್ಟು ಹೊರಗೆ ಬಂದಂತವರು ಈ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ತಾರೆ ಹೀಗಾಗಿ ಇದರ ಜೊತೆಗೆ ಇವತ್ತು 6 ಜನ ಮಿನಿಸ್ಟರ್ ಮೇಲೆ ಸಿಡಿ ಕೇಸ್ ಅದವಲಿ ಸಿಡಿ ಕೋರ್ಟ್ ನಲ್ಲಿ ಸ್ಟೇ ತಗೊಂಡ್ಬಂದಾರ ಕೋರ್ಟ್ ನಲ್ಲಿ ಸಿವಿಲ್ ಕೋರ್ಟ್ ನಲ್ಲಿ ಸ್ಟೇ ತಗೊಂಡ್ಬಂದಾರ ಇಂದ ಟಿವಿಯಲ್ಲಿ ಪ್ರಕಟ ಮಾಡಬಾರದು ಅಂತ ಹೇಳಿ ಇವತ್ತು ಕೇಸ್ ಅದ ಆ ಸ್ಟೇ ತಗೊಂಡ್ಬಂದಿದ್ದಕ್ಕೆ ಅವರು ಹೊರಗೆ ಬಂದಿಲ್ಲ ಹಾಗಾದ್ರೆ ಅವರಿಗೆ ಸಿಡಿ ಕೇಸ್ ಗುರುತಿದ್ದು ನೀವು ಅವರು ಟಿಕೆಟ್ ಕೊಡ್ತಿರಲ್ಲ ಇದೇ ನಿಮ್ಮ ಸಂಸ್ಕೃತಿ ಏನೋ ಇದೇ ನಿಮ್ಮ ಪರಂಪರೆ ಏನೋ ಇದು ನಾನು ಕ್ವೆಶ್ಚನ್ ನಾನು ಮಾಡ್ತಾ ಇದ್ದೀನಿ ನಿಮ್ಮ ಐಡಿಯಾಲಜಿ ಬಗ್ಗೆ ನಾನು ಕ್ವೆಶ್ಚನ್ ಮಾಡ್ತಾ ಇದ್ದೀನಿ ಯಾವ ಐಡಿಯಾಲಜಿ ಮತ್ತೊಂದು ಏನು ಉಳಿಸ್ಕೊಳ್ಳಿಲ್ಲ ನೈತಿಕತೆನೇ ಉಳಿಸ್ಕೊಳ್ಳಿಲ್ಲ ಇನ್ನು ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡೋದು ಬೇಡ ಇಲ್ಲಿ ಸ್ಥಾನಮಾನ ಅದು ಇದು ಎಲ್ಲ ಮಾತಾಡುವಂತ ನೈತಿಕತೆ ಇಲ್ಲ ಬಿಜೆಪಿ ಅಂತ ನಾನು ಹೇಳ್ತೀನಿ ಬೇರೆಯವರಿಗೆ ಮಾತಾಡುವಂತ ಹಕ್ಕೇ ಇಲ್ಲ ನಿಮ್ಮ ಅನ್ನುವಂತ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಇವತ್ತು ಹೇಳುವಂತದ್ದು ಇಲ್ಲಿ ಐಡಿಯಾಲಜಿ ಬಿಟ್ಟು ಇವರೇನು ಹೊರಡ್ತಾ ಇದ್ದಲ್ಲ ಮತ್ತು ಇತ್ತೀಚೆಗೆ ಇವತ್ತು ಏನಾಗಿದೆ ಮೋದಿಜಿ ಪ್ರೈಮ್ ಮಿನಿಸ್ಟರ್ ಬೆಂಗಳೂರಿನಲ್ಲಿ ರೋಡ್ ಶೋ ಮಾಡಿದ್ರು ಯಡಿಯೂರಪ್ಪನವ್ರನ್ನ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಆಮೇಲೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮೋದಿಯವರು ರೋಡ್ ಶೋ ಮಾಡ್ತಾರೆ ಬೆಂಗಳೂರಲ್ಲಿ ಒಬ್ಬ ಒಬ್ಬ ವ್ಯಕ್ತಿ ಅವ್ರ ಜೊತೆ ಇಲೆಕ್ಷನ್ ಕ್ಯಾಂಪೇನ್ ಇದು ಬೇರೆ ಸಮಾರಂಭ ಮತ್ತೊಂದಿರಲಿ ಅವರು ಅಲ್ಲಿ ಇನಾಗ್ರೇಷನ್ ಮಾಡ್ತಾರೆ ಒಬ್ಬರೇ ಹೋಗೋದು ಎಲ್ಲ ಮಾಡ್ತಾರೆ ಆದರೆ ಇಲೆಕ್ಷನ್ ಕ್ಯಾಂಪೇನ್ ಕ್ಯಾಂಪೇನ್ ಮಾಡುವಾಗ ಇವತ್ತು ಮುಖ್ಯಮಂತ್ರಿ ಕರ್ಕೊಂಡು ಹೋಗಬೇಕು ಯಡಿಯೂರಪ್ಪನ ಕರ್ಕೊಂಡು ಹೋಗಬೇಕು ಅಂದ್ರೆ ಯಾವ ಒಂದು ಸಮಾಜದ ವ್ಯಕ್ತಿಗಳು ಸದಾನಗೌಡರು ಮಾಜಿ ಮುಖ್ಯಮಂತ್ರಿ ಎಲ್ಲೋ ಒಂದು ಕಡೆ ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಇವತ್ತು ಬೆಂಗಳೂರು ರೋಡ್ ಶೋದಲ್ಲಿ ಅವ್ರು ಯಾಕಿಲ್ಲ ಮತ್ತೊಂದು ಯಾವುದೋ ಒಂದು ಕಡೆ ಸದಾನಂದ ಗೌಡರನ್ನ ಕೆಳಗೆ ಇಳಿದು ಕಳಿಸ್ತಾರೆ ಅದು ಒಂದು ಇದರಲ್ಲಿ ಒಂದು ಟಿವಿಯಲ್ಲಿ ಬಂದದ ಅಂದ್ರೆ ಯಾವ ರೀತಿ ಒಂದು ನಡವಳಿಕೆ ಉಳಿದ ಸಮಾಜದ ವ್ಯಕ್ತಿಗಳ ಬಗ್ಗೆ ನಡವಳಿಕೆ ಇದೆ ಎನ್ನುವಂಥದ್ದನ್ನ ಇವತ್ತು ಜನ ತೀರ್ಮಾನ ಕೊಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವೆಲ್ಲ ಒಂದಿಷ್ಟು ಎಲ್ಲ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದಕ್ಕಾಗಿ ನಾನು ಹೇಳುವಂಥದ್ದು ಒಂದು ಇವತ್ತು ನಿಮ್ಮ ಪ್ರಯಾರಿಟಿ ಏನು ಅನ್ನುವಂಥದ್ದು ಮತ್ತೊಂದು ಇದ್ರ ಬಗ್ಗೆ ನಾನು ಕೇಳುವಂಥದ್ದು ಆ ಹಿನ್ನೆಲೆಯಲ್ಲಿ ಮತ್ತು ನಂದು ಒಂದೇ ಒಂದು ಕನಸಿದೆ ಇವತ್ತು 7ನೇ ಬಾರಿ ಸ್ಪರ್ಧೆ ಮಾಡಿದಾಗ ನಾನು ಹಿಂದೂ ಹೇಳಿದ್ದೀನಿ ಈ ಭಾಗದ ಜನರ ಕುಂದು ಕೊರತೆ ಈ ಭಾಗದ ಒಂದು ಪರಿಪೂರ್ಣ ಅಭಿವೃದ್ಧಿಗೆ ನಾನು ಚುನಾವಣೆ ನಿಂತಿದ್ದೇನೆ ಅಲ್ಲಿಯೂ ನಾನು ಭಾರತೀಯ ಜನತಾ ಪಾರ್ಟಿ ಇದ್ದಾಗೂ ನನಗೇನೋ ಮಾಡ್ರಿ ಅಥವಾ 7ನೇ ಸಲ ಆರಿಸಿ ಬಂದಿದ್ದೀನಿ
ನಂದೇನೋ ಕ್ಲೇಮ್ ಇದೆ ಅಂತ ನಾನು ಎಂದು ಕ್ಲೇಮ್ ಮಾಡಕ ಹೋಗಿಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕಾಗಲಿ ಮತ್ತೊಂದಕ್ಕೆ ನಾನು ಕ್ಲೇಮ್ ಮಾಡಲಿಲ್ಲ ಜೆಂಟಲ್ಮ್ಯಾನ್ ಪ್ರಾವಿಜನ್ ಮಾಡಿದ್ದೇನೆ ಆದರೂ ಒಟ್ಟೆ ಇವನ್ನ ಇಲ್ಲಿ ಮುಸ್ಲಿಬೇಕು ಎಲೆಕ್ಷನ್ ವ್ಯವಸ್ಥೆಯಿಂದ ಹೊರಗೆ ಹಾಕಿಬಿಟ್ರೆ ಸೆಟ್ರ್ ಮುಗಿತಾರ ಅನ್ನುವಂತ ಒಂದೇ ಒಂದು ಕಾರಣಸಲುವಾಗಿ ನಾನು ಹೊರಗೆ ಇಡುವಂತ ಕೆಲಸ ಮಾಡಿದ್ದೇನೆ ಒನ್ ಮಿನಿಟ್ ಮುಗಿಸ್ತೇನೆ ಮುಗಿಸ್ತೇನೆ ನಾನು ಆಮೇಲೆ ಕ್ವೆಶ್ಚನ್ ಕೇಳ್ತೆ ಇದೆಲ್ಲ ಈ ರೀತಿಯಾದಂತ ವ್ಯವಸ್ಥೆ ಅದರಿಂದ ಇವತ್ತು ನೊಂದು ವೇದನೆಯಾಗಿ ಸ್ವಾಮಿಯನ್ನು ಪೆಟ್ಟು ಬಂದು ನಾನು ಹೊರಗಡೆ ಬಂದಿದ್ದೇನೆ ಮತ್ತು ಇದೀ ರಾಜ್ಯದಲ್ಲಿ ಇವತ್ತು ಆ ರೀತಿಯಾದಂತ ಒಂದು ಜನರ ಒಂದು ಕಳಕಳಿ ಇವತ್ತು ನನ್ನ ಮೇಲೆ ಬಂದು ಇವತ್ತು ಹೆಂಗಾಗಿದೆ ಅಂದ್ರೆ ಎಲೆಕ್ಷನ್ ದಲ್ಲಿ ಬೇರೆ ಬೇರೆ ಮೂಲೆ ಮೂಲೆಗಳಿಂದ ನಿನ್ನೆ ಗುಲ್ಬರ್ಗ ಬಂದಿದ್ರು ಲಕ್ಷ್ಮಣಪುರ ಬಂದಿದ್ರು ಗಂಗಾವತಿಯಿಂದ ಬಂದಿದ್ರು ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಜನ ವಾಲಂಟರಿ ಆಗಿ ಇವತ್ತು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ನನ್ನ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ನನಗೆ ಗುರುತಿಲ್ಲದೆ ಎಷ್ಟೋ ಜನ ಬಂದಿದ್ದಾರೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ತಮ್ಮ ಸಂಬಂಧಿಕರು ಫ್ರೆಂಡ್ಸ್ ಗೆ ಅಂತ ಇದೆಲ್ಲ ಒಂದು ಕಡೆ ಪ್ರೊಸೆಸ್ ಇರುತ್ತೆ ಆದರೆ ಈ ಕಡೆ ಬಿಜೆಪಿ ಇಂದ ಏನಾಗಿದೆ ಎಲ್ಲರೂ ಒತ್ತಾಯ ಪೂರ್ವಕ ಹಿಡಿದಿಟ್ಟುಕೊಳ್ಳುವಂತದ್ದು ಇವತ್ತು ನಾನು ಹೇಳ್ತಿಲ್ಲ ಬಹಳಷ್ಟು ನಮ್ಮ ಹಿಂಬಾಲಕರನ್ನ ಕೌನ್ಸಿಲರ್ನ ಒತ್ತಾಯ ಪೂರ್ವಕವಾಗಿ ಅವರ ಮೇಲೆ ಸಂಶಯ ದೃಷ್ಟಿಯಿಂದ ನೋಡಿ ಅವನು ಒತ್ತಾಯ ಪೂರ್ವಕವಾಗಿ ಹಿಡಿದಿಟ್ಟುಕೊಳ್ಳುವಂತದ್ದು ಅದು ಬಹಳ ದಿವಸ ನಡೆಯುವಲ್ಲ ಈಗಾಗಲೇ ಬಹಳಷ್ಟು ಜನ ಅಂಡರ್ ಗ್ರೌಂಡ್ ನಲ್ಲಿ ಕೆಲಸ ಮಾಡಲಿಕ್ಕೆ ಚಾಲೂ ಮಾಡಿದ್ದಾರೆ ನಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಚಾಲೂ ಮಾಡಿದ್ದಾರೆ ರಾಜಕಾರಣದಲ್ಲಿ ಎಲ್ಲಿರ್ತಾವೆ ಹೊರ ಒಡತ ಒಳ ಒಡತ ಅಂತ ಇರ್ತಾವೆ ಇವತ್ತು ಈ ಚುನಾವಣೆಯಲ್ಲಿ ಇವರ ಒಂದು ಒತ್ತಾಯಕ್ಕೆ ಐಟಿ ಇಡಿ ರೇಡ್ ಎಲ್ಲ ಹಾಕದಂತ ಹೆದರಿ ಮತ್ತೊಂದು ತ್ರಾಸ ಕೊಡ್ತಾರೆ ಕಿರುಕುಳ ಕೊಡ್ತಾರೆ ಅಂತ ಹೇಳಿ ಎಷ್ಟೋ ಜನ ವ್ಯಾಪಾರಸ್ಥರು ಮತ್ತೊಬ್ಬರು ನಮ್ಮ ಪರವಾಗಿ ನಿಲ್ಲಬೇಕು ಓಪನ್ ಆಗಿ ಬರಬೇಕಂದ್ರೆ ಆ ಹೆದರಿಕೆಯಿಂದ ಇವತ್ತು ಹೊರಗಡೆ ಬರ್ತಾ ಇಲ್ಲ ಹೀಗಾಗಿ ಈ ಚುನಾವಣೆ ಮಹತ್ವ ಅಂದ್ರೆ ಒಳ ಹೊಡೆತದ ಚುನಾವಣೆ ಒಳ ಹೊಡೆತ ಆ ಒಳ ಹೊಡೆತದ ಮುಖಾಂತರ ಒಂದು ಚುನಾವಣೆಯ ದಿಕ್ಸೂಚಿ ಮತ್ತು ಫಲಿತಾಂಶ ಎಲ್ಲೋ ಬದಲು ಆಗಲಿಕ್ಕೆ ಸಾಧ್ಯತೆ ಅಂತ ಒಂದು ಒಳ ಹೊಡೆತದ ಚುನಾವಣೆ ಇವತ್ತು ನಾವು ಎದುರಿಸ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಮತ್ತು ಒಂದು ಇಲ್ಲಿ ಮಹತ್ವ ಈ ಭಾಗದ ಅಭಿವೃದ್ಧಿ ಯಾಕೆ ನೋಡಿ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಎಫ್ ಎಂ ಸಿ ಜಿ ಕ್ಲಸ್ಟರ್ ತೊಗೊಂಬಂದೆ ಅಂತ ಜಾರಿ ಮಾಡಲಿಕ್ಕೆ ತಯಾರಿಲ್ಲ ಚಾಲನೆ ಕೊಡಲಿಕ್ಕೆ ತಯಾರಿಲ್ಲ ಮುಖ್ಯಮಂತ್ರಿಗಳು ನಾನು ಯಾವಾಗ ಒಂದು ಕಾರ್ಯಕ್ರಮದಲ್ಲಿ ಆರು ತಿಂಗಳ ಹಿಂದೆ ಅದರ ಬಗ್ಗೆ ಒತ್ತಾಯ ಮಾಡಿದೆ ಕೂಗನ್ನು ಹಾಕಿದೆ ಧ್ವನಿ ಎತ್ತಿದೆ ಅಸೆಂಬ್ಲಿಯಲ್ಲಿ ಮಾತಾಡಿದೆ ಆವಾಗ ಎಚ್ಚರ ಆಗಿ ಒಂದೇ ವಾರದಲ್ಲಿ ಬಂದು ಅದಕ್ಕೆ ಚಾಲನೆ ಕೊಟ್ಟರು ಚಾಲನೆ ಆದಮೇಲೆ ವಾಟ್ ಈಸ್ ರಿಸಲ್ಟ್ ಒಂದು ಮನುಷ್ಯ ಇಚ್ಛಾಶಕ್ತಿ ಬೇಕು ಅಧಿಕಾರದಲ್ಲಿ ಅಂತವ್ರು ಇಚ್ಛಾಶಕ್ತಿ ಬೇಕು ಆ ಇಚ್ಛಾಶಕ್ತಿ ಇಲ್ಲದಿದ್ದರೆ ಏನೂ ಆಗೋದಿಲ್ಲ ಅನ್ನೋದಕ್ಕೆ ಉದಾಹರಣೆ ಎಫ್ ಎಂ ಸಿ ಜಿ ಕ್ಲಸ್ಟರ್ ಆಯ್ತು ಆರು ತಿಂಗಳು ಆಯ್ತಲ್ಲಿ ಚಾಲನೆ ಕೊಟ್ಟು ಲ್ಯಾಂಡ್ ಅಲಾಟ್ಮೆಂಟ್ ಮಾಡಬೇಕಾಯ್ತಲ್ಲ ಇನ್ನೂರು ಯಾಕೆ ಲ್ಯಾಂಡ್ ಅಲಾಟ್ಮೆಂಟ್ ಮಾಡಲಿಲ್ಲ ಅದು ಬಂದರೆ ಎಫ್ ಎಂ ಸಿ ಜಿ ಕ್ಲಸ್ಟರ್ ಬಂದರೆ ಒಂದು ಲಕ್ಷ ಜನರಿಗೆ ಉದ್ಯೋಗ ಸಿಗ್ತದೆ ಈ ಭಾಗದ ಜನರಿಗೆ ಅದನ್ನ ಯಾಕೆ ಮಾಡಲಿಲ್ಲ ನಾನು ಇಂಡಸ್ಟ್ರಿ ಮಿನಿಸ್ಟರ್ಗೆ ಏಕಸ್ ಲ್ಯಾಂಡ್ ಅಲಾಟ್ ಮಾಡಿ ಅವ್ರು ಹೇಳಿದರು ಮೂರು ತಿಂಗಳು ವಿದಿನ್ ತ್ರೀ ಮಂತ್ಸ್ ಅರ್ಜಿ ಕೊಡೋದು ಲ್ಯಾಂಡ್ ಅಲಾಟ್ಮೆಂಟ್ ಮಾಡೋದು ಡೀಡ್ ಮಾಡಿ ಕೊಡೋದು ಎಲ್ಲೋ ಮುಗಿದು ಈಗ ಪ್ರೊಡಕ್ಷನ್ ಚಾಲೂ ಮಾಡಿದ್ದಾರೆ ಏಕಸ್ ಕಂಪನಿಯವರು ಯುಫ್ಲೆಕ್ಸ್ ಪ್ಯಾಕೇಜಿಂಗ್ ಕಂಪನಿ ಮೂರು ತಿಂಗಳಲ್ಲಿ ಲ್ಯಾಂಡ್ ಅಲಾಟ್ಮೆಂಟ್ ಯಾವ್ದು ಪ್ರೊಸೆಸ್ ಮುಗಿದು ಈಗ ಅವರು ಆಲ್ಮೋಸ್ಟ್ ಪ್ರೊಡಕ್ಷನ್ ಚಾಲೂ ಮಾಡಿದ್ದಾರೆ ಅದೇ ಎಫ್ ಎಂ ಸಿ ಜಿ ಕ್ಲಸ್ಟರ್ ಕ್ಯಾಬಿನೆಟ್ ಡಿಸಿಷನ್ ತೊಗೊಳಕ್ಕೆ ಮೂರಾರು ತಿಂಗಳು ಬೇಕಾಯ್ತು ಆಮೇಲೆ ಅದನ್ನು ಚಾಲನೆ ಮಾಡಲಿಕ್ಕೆ ಒಂದು ಎರಡು ಮೂರು ತಿಂಗಳು ಬೇಕಾಯ್ತು ಚಾಲನೆ ಆದಮೇಲೆ ಇನ್ನೂ ಲ್ಯಾಂಡ್ ಅಲಾಟ್ ಆಗಲಿಲ್ಲ ತೊಂಬತ್ತು ಲಕ್ಷ ಅಂತ ರೇಟ್ ಫಿಕ್ಸ್ ಮಾಡಿದ್ದು ಇವತ್ತು ಒಂದೂವರೆ ಕೋಟಿ ಅಂತ ಹೇಳ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಹಾಗಾದ್ರೆ ಯಾರು ಬರ್ತಾರೆ ಇಲ್ಲಿ ಎಫ್ ಎಂ ಸಿ ಜಿ ಕ್ಲಸ್ಟರ್ ಅಂತ ತೊಗೊಳಕ್ಕೆ ಯಾರೂ ಬರೋದಿಲ್ಲ ಅದೊಂದು ಗೇಮ್ ಚೇಂಜರ್ ಎಫ್ ಎಂ ಸಿ ಜಿ ಕ್ಲಸ್ಟರ್ ಬಂದರೆ ಅದಕ್ಕೆ ಒಂದಿಷ್ಟು ಟೈಮ್ ಇಲ್ಲಿ ಇವರಿಗೆ ಅದ್ರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಒಂದು ಕಡೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಇಂಪಾರ್ಟೆಂಟ್ ಈ ಬೆಣ್ಣೆ ಹೇಳೋದು ಅಂತ ನಾನು ಹೇಳ್ತೀನಿ ಬೆಣ್ಣೆ ಹೇಳೋದು ಬೆಣ್ಣೆ ಹೇಳೋದು ಒಂದು ವರ್ಷದಿಂದ ಪ್ರಯತ್ನ ಮಾಡಕತ್ತೀವಿ ನಾವು ಒಂದು ವರ್ಷದಿಂದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ ಆ ಬೆಣ್ಣೆ ಹೇಳದ ಪ್ರೊಜೆಕ್ಟ್ ಏನಿದೆಲ್ಲ ಅದನ್ನು ಕ್ಲಿಯರ್ ಮಾಡ್ರಿ ದೊಡ್ಡ ಪ್ರವಾಹ ಬಂದರೆ ಆಸ್ತಿಪಾಸ್ತಿ ನಷ್ಟ ಆಗಿ ನೀರು ವೇಸ್ಟ್ ಆಗಿ ಹೋಗ್ತದೆ ಅದನ್ನು ಹಿಡಿದಿಟ್ಟುಕೊಂಡು ನೀರಾವರಿಗೆ ಕುಡಿ ನೀರಿಗೆ ಉಪಯೋಗ ಮಾಡಬಹುದು ಆ ಪ್ರಾಜೆಕ್ಟ್ ಕ್ಲಿಯರ್ ಮಾಡಲಿಲ್ಲ ಕ್ಯಾಬಿನೆಟ್ ಇಂದ ಅದು ಪೆಂಡಿಂಗ್ ಇದೆ ನೆನಗುದಿಗೆ ಬಂದಿದೆ ಅಂದ್ರೆ ಈ ಭಾಗದ ಒಂದು ಅಭಿವೃದ್ಧಿಗೆ ಏನೇನು ಆಗಬೇಕು ಅದಕ್ಕೆ ಯಾವುದೇ ರೀತಿ ಇಚ್ಛಾಶಕ್ತಿ ತೋರಲಾರ್ದೇನೆ ಹಲವಷ್ಟು ಅಭಿವೃದ್ಧಿ ಕಾರ್ಯಗಳು ಇವತ್ತು ನಿರ್ಲಕ್ಷ್ಯ ಆಗಿದೆ ಅದಕ್ಕೂ ಧ್ವನಿ ಎತ್ತು ಅಂತ ಕೆಲಸ ಒಬ್ಬ ಶಾಸಕನಾಗಿ ಈ ಭಾಗದಿಂದ ಮಾಡಬೇಕು ಅನ್ನುವಂಥದ್ದು ಮತ್ತು ನಗರ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಬೇರೆ ಬೇರೆ ಲೋಕೋಪಿ ಇಲಾಖೆಯಿಂದ ಸ್ಮಾರ್ಟ್ ಸಿಟಿಯಿಂದ ಮತ್ತು ಬೇರೆ ಬೇರೆ ಅನುದಾನದಿಂದ ನಗರೋತ್ಥಾನ ಯೋಜನೆಯಿಂದ ಹಲವಾರು ಯೋಜನೆ ಮುಖಾಂತರ ಸಾವಿರಾರು ಕೋಟಿ ಹಣ ತೊಗೊಂಬಂದು ಇವತ್ತು ಕೆಲಸ ನಡೀತಾ ಇದ್ದಾವೆ ಕೆಲವು ಅಪೂರ್ಣ ಆಗಿದ್ದಾವೆ ಪೂರ್ಣ ಪ್ರಮಾಣ ಮಾಡಿಸಬೇಕಾಗಿದೆ ಇನ್ನೊಂದಿಷ್ಟು ಟೆಂಡರ್ ಆಗಿದ್ದಾವೆ ಇದೆಲ್ಲ ಕಾರಣಗಳು ಇಟ್ಟುಕೊಂಡು ಒಂದು ವಿಷನ್ ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೇನೆ ಆ ಒಂದು ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಅದರ ಉಪಯೋಗ ಮಾಡ್ಕೋಬೇಕು ಅದಕ್ಕೆ ಜನರು ಅದೇ ರೀತಿ ವಿಶ್ವಾಸ ನನ್ನ ಮೇಲೆ ತೋರಿಸ್ತಾ ಇದ್ದಾರೆ ಇಲ್ಲ ಶೆಟ್ರೆ ನೀವು ಗೋ ಹೆಡ್ ನಿಮ್ಮ ಜೊತೆ ನಾವು ಇದ್ದೇವೆ ಏನೋ ಅಭಿವೃದ್ಧಿ ಕೆಲಸ ಅದಲ್ಲ ಅದಕ್ಕೆ ಇನ್ನೂ ಹೆಚ್ಚಿನ ಚಾಲನೆ ಕೊಡಿ ಅನ್ನುವಂಥದ್ದು ಅಭಿಮತ ಎಲ್ಲ ಕಡೆಯಿಂದ ಬರ್ತಾ ಇದೆ ಅದಕ್ಕೆ ಒಂದು ಸ್ಪಂದನ ಮಾಡುವಂಥ ಕೆಲಸ ನಾನು ಡೆಫಿನೆಟ್ಲಿ ಮಾಡ್ತೀನಿ ನನ್ನ ಗುರಿ ಈ ಸಲ ಏಳನೇ ಸಲ ಆರಿಸಿ ಬಂದು
ಪರಿಪೂರ್ಣ ನಗರ ಮಾಡುವಂತದ್ದು ನನ್ನ ಗುರಿ ಇದೆ ಮತ್ತು 24/7 ಏನಿದೆ ಅದನ್ನ ಇಂಪ್ಲಿಮೆಂಟೇಷನ್ ಅಲ್ಲಿ ಏನು ತೊಂದರೆ ಆಗ್ತಾ ಇದೆ ಒಂದು ಅಡ್ಮಿನಿಸ್ಟ್ರೇಷನ್ ತೊಂದರೆ ಆಗ್ತಾ ಇದೆ ಅದನ್ನ ನಿವಾರಣೆ ಮಾಡಿ 100% 24/7 ಕುರಿ ನೀರಿನ ಯೋಜನೆಯನ್ನು ಜಾರಿಗೆ ಮಾಡುವಂತದ್ದು ಯಾಕೆ ನಾನೇ ಸಿಎಂ ಇದ್ದಾಗ ಅದು ಅಪ್ರೂವಲ್ ಕೊಟ್ಟಿದ್ದು ಅದನ್ನು ಕ್ಲಿಯರ್ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ತೀನಿ ಅದಕ್ಕಾಗಿ ಜನರ ಒಂದು ಬೆಂಬಲ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇದೆ ಆ ಒಂದು ದೊಡ್ಡ ಪ್ರಮಾಣದ ಬೆಂಬಲದಿಂದ ನಾನು ಅತಿ ಹೆಚ್ಚು ಹಿಂದೆ ಏನೋ ಮಾರ್ಜಿನ್ ದಲ್ಲಿ ಗೆದ್ದಿದೆ ಅದಕ್ಕಿಂತ ಹೆಚ್ಚು ಮಾರ್ಜಿನ್ ದ ನಾನು ಗೆದ್ದು ಬರ್ತೀನಿ ಅನ್ನುವಂತ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಯಾವುದು ಬಿಜೆಪಿಲಿ ನೋಡಿ ಯಾವಾಗಲೂ ಒಂದು ಪಾರ್ಟಿಯಲ್ಲಿ ಇದ್ದಾಗ ಈ ಪ್ರಶ್ನೆ ಏನು ಇವತ್ತೇನ ಹಲವಾರು ವಿಚಾರ ಹೇಳಿದಲ್ಲ ಅಲ್ಲಿ ಕೋರ್ ಕಮಿಟಿ ಸೇರಿದಾಗ ಬೇರೆ ಬೇರೆ ವೇದಿಕೆಯಲ್ಲಿ ದಿಲ್ಲಿಯಲ್ಲಿ ಹೋದಂತ ಕೆಲವು ನಾಯಕರಿಗೆ ಬೆಟ್ಟಾದಾಗ ಇದೆಲ್ಲ ಪ್ರಶ್ನೆ ರೈಸ್ ಮಾಡಿದ್ದೀನಿ ಒಂದು ಡಿಸಿಪ್ಲಿನ್ ವರ್ಕರ್ ಆಗಿ ಎಲ್ಲಿ ಫೋರಂ ದಲ್ಲಿ ಹೇಳಬೇಕು ಅಲ್ಲಿ ಹೇಳಿದ್ದೀನಿ ಇಲ್ಲ ಬಿಟ್ಟಿಲ್ಲ ಅದನ್ನು ಬಿಟ್ಟೇ ಇಲ್ಲ ನೋಡಿ ಒಂದು ಅವ್ರದ್ದು ಅದರ ಬಗ್ಗೆ ಅವರೇನು ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಾನು ಹೇಳಿದಲ್ಲ ಬಹಳ ಜನ ನಾ ಸೋಲ್ಬೇಕಂತ ಕನಸು ಕಾಣಾಗತ್ತಾರ ಅದು ನಿರಾಶೆ ಮಾಡುವಂಥ ಜನ ಅದಕ್ಕೆ ತಯಾರಿದ್ದಾರೆ ಮತ್ತು ಕೆಲವೊಂದು ಒತ್ತಡದ ಮೇಲೆ ಮತ್ತೊಂದು ಬೇರೆ ಬೇರೆ ಕಾರಣ ಸಲುವಾಗಿ ಆ ರೀತಿ ಹೇಳಿಕೆ ಕೊಡ್ತಾರೆ ಹಿಂದೂ ಅಲ್ಲೋ ನಾನು ಹಿಂದೆ 2004 ನಿಂತಿದ್ರು ಹೇಳಿಕೆ ಕೊಟ್ಟಿದ್ರು ಅವತ್ತು ಗೆದ್ದು ಬಂದೆ ಇವತ್ತು ನಾನು ಗೆದ್ದು ಬರ್ತೀನಿ ಆ ವಿಶ್ವಾಸ ನನಗೆ ನೋಡ್ರಿ ನಾನು ಅವ್ರ ಬಗ್ಗೆ ನಾ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಬೇರೆ ಬೇರೆ ಒತ್ತಡದ ಸಲುವಾಗಿ ಅವ್ರು ಹೇಳ್ತಾ ಇದ್ದಾರೆ ಹೀಗಾಗಿ ಇವನು ಅಲ್ಲೇ ಅವತ್ತು ಚುನಾವಣಾ ಫಲಿತಾಂಶ ಬಂದಾಗ ಹೇಳ್ಬೋದಾಗಿತ್ತು ಇವತ್ತು ಹೇಳ್ತಾರೆ ಅಂದರೆ ಅದು ಬೇರೆ ಬೇರೆ ಕಾರಣ ಸಲುವಾಗಿ ಹೇಳ್ತಾ ಇದ್ದಾರೆ ಅದಕ್ಕೆ ನಾ ಹೆಚ್ಚು ಸ್ಟ್ರೆಸ್ ಮಾಡೋದಿಲ್ಲ ಅದು ಇವತ್ತು ಎಂ ಪಿ ಎಲೆಕ್ಷನ್ದಲ್ಲಿ ಯಾವಾಗಲೂ ನ್ಯಾಚುರಲ್ ಆಗಿ ಒಂದೊಂದು ಕ್ಷೇತ್ರದಲ್ಲಿ ಒಂದು ನ್ಯಾಷನಲ್ ಲೀಡರ್ಶಿಪ್ ನೋಡಿಕೊಂಡು ಓಟ್ ಹಾಕ್ತಾರೆ ಅದು ಬೇರೆ ಹೀಗಾಗಿ ಇವತ್ತು ಪ್ರತಿ ಹಂತದಲ್ಲಿ ಅಂದರೆ ಎಂ ಪಿ ಎಲೆಕ್ಷನ್ ಬಾರ ನಾ ಎಮ್ ಎಲ್ ಎ ಎಲೆಕ್ಷನ್ಗೆ ಓಡಾಡೋಕ್ಕಿಂತ ಜಾಸ್ತಿ ಓಡಾಡಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರದಲ್ಲಿ ಓಡಾಡಿದ್ದೀನಿ ಹಾಗಾದರೆ ಬೇರೆ ಕ್ಷೇತ್ರದಲ್ಲಿ ಯಾಕೆ ಇಷ್ಟು ಲೀಡ್ ಬರಲ್ಲ ನಮ್ಮ ಎಫರ್ಟ್ಸ್ ಇರ್ತದಲ್ಲ ಮುಂದೆ ನಮ್ಮ ಪ್ರಯತ್ನ ವೈಯಕ್ತಿಕ ಪ್ರಯತ್ನ ಜನರ ಜೊತೆ ಸಂಪರ್ಕ ಅದೆಲ್ಲ ಕಾಣಿಸೋದ್ರೆ ಹೆಚ್ಚಿಗೆ ಓಟ್ ಬರ್ತಾವೆ 52,000 ಅದು ಮತ್ತು ನೀವು ಕಡಿಮೆ ಕೆಳ ಹಂತದ ಇಲೆಕ್ಷನ್ ಹೋಗ್ರಿ ಅಸೆಂಬ್ಲಿ ಇಲೆಕ್ಷನ್ದಾಗ ವೈಯಕ್ತಿಕವಾದ ಲೀಡರ್ಶಿಪ್ ಬೇರೆ ಬೇರೆ ಪಾರ್ಟಿದು ಚಾಲೂ ಆಗ್ತದೆ ಅವ್ರದ್ದು ಪ್ರಭಾವ ಇರ್ತದೆ ಅಲ್ಲಿ ನ್ಯಾಷನಲ್ ಲೆವೆಲ್ದಾಗ ಓನ್ಲಿ ಪಾರ್ಟಿ ಪಾರ್ಟಿ ನಡೀತಿದ್ದೆ ಅವು ಹೆಚ್ಚಳ ಆಗೇ ಬರ್ತದೆ ನ್ಯಾಚುರಲಿ ಅದೇ ನೀವು ಕಾರ್ಪೊರೇಷನ್ ಇಲೆಕ್ಷನ್ ತೊಗೊಳ್ರಿ ಎಷ್ಟು ಜನ ಆರಿಸಿ ಬರ್ತಾರೆ ಯಾವ ವಾರ್ಡ್ನಲ್ಲಿ ನನಗೆ ಹೆಚ್ಚಿಗೆ ಎಮ್ ಎಲ್ ಎ ಕ್ಷೇತ್ರದಲ್ಲಿ ಬಿದ್ದಿದ್ದು ಅಲ್ಲಿ ಕಡಿಮೆ ಆಗ್ತದೆ ಎಮ್ ಇದಾಗ ಕಾರ್ಪೊರೇಷನ್ ಇಲೆಕ್ಷನ್ದಾಗ ಅದೇ ರೀತಿ ಜಡ್ ಪಿ ತಾಲೂಕು ಪಂಚಾಯತ್ ಇಲೆಕ್ಷನ್ದಲ್ಲಿ ಅದು ಬೇರೆ ರೀತಿ ಇರ್ತದೆ ಎಂ ಪಿ ಇಲೆಕ್ಷನ್ ಬೇರೆ ಇರ್ತದೆ ಅದು ಡಿಪೆಂಡ್ಸ್ ಅಪಾನ್ ಇಲೆಕ್ಷನ್ ನೋಡಿ ನೋಡಿ ನಾವು ಒಂದು ಹೇಳ್ತೀನಿ ಈಗ ಇಲ್ಲಿ ಮೊನ್ನೆ ಸೋನಿಯಾ ಗಾಂಧೀಜಿಯವರು ಬಂದಿದ್ರು ಆ ಕಾರ್ಯಕ್ರಮದಲ್ಲಿ ನಾನು ಭಾಷಣ ಕೇಳಿದ್ವಿ ಬೇರೆ ಬೇರೆ ಕಡೆ ನಾನು ಸ್ಪೀಚ್ ಮಾಡಿದ್ದು ಈಗ ನಾನು ಬಿಟ್ಟು ಬಂದಿದ್ದು ಯಾರು ಇದು ಮಾಡಿದ್ರು ಅದನ್ನು ಹೆಚ್ಚು ಬಿಟ್ಟುಬಿಟ್ಟಿದ್ದೀನಿ ಎಲ್ಲೆಲ್ಲಿ ನಾನು ಕ್ಯಾಂಪೇನ್ ಹೋಗ್ತೇನೆ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಬಂದ ಮೇಲೆ ಇವತ್ತು ಕಾಂಗ್ರೆಸ್ಗೆ ಕಮಿಟೆಡ್ ಆಗಿರುವಂಥದ್ದು ಆ ಕಾಂಗ್ರೆಸ್ ಪಾರ್ಟಿಯ ಶಕ್ತಿಯನ್ನು ಬಲಗೊಳಿಸಲಿಕ್ಕೆ ಏನು ಮಾಡಬೇಕು ಜಗದೀಶ್ ಶೆಟ್ಟರು ಅದನ್ನು ಮಾಡುವಂಥದ್ದು ನಾನು ಪ್ರತಿನಿಧಿ ಮಾಡಿದ್ದೀನಿ ಮತ್ತು ಅಷ್ಟೇ ಅಲ್ಲ ಇವತ್ತು ಮ್ಯಾನಿಫೆಸ್ಟೋದಲ್ಲಿ ಇರುವಂಥ ವಿಚಾರಗಳನ್ನು ಅದರಲ್ಲಿ ಕಾಂಗ್ರೆಸ್ ಪಾರ್ಟಿ ಏನೊಂದು ಗ್ಯಾರಂಟಿ ಕೊಟ್ಟಿದೆ ಆ ಗ್ಯಾರಂಟಿಗಳ ಬಗ್ಗೆಯೂ ಸಹಿತ ಜನಮಾನಸದಲ್ಲಿ ಏನು ಬಿತ್ತನೆ ಮಾಡಬೇಕು ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಪ್ರತಿಯೊಂದು ಕ್ಯಾಂಪೇನ್ದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ಎಲ್ಲಿ ಯಾವುದಕ್ಕೂ ಎಲ್ಲಿ ಜನರ ಕಡೆ ಹೋದಾಗ ಏನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ ಫ್ಲಡ್ ಗೇಟ್ ಒಳ ಹೊರತಾನು ಇರ್ತದೆ ಹೊರ ಹೊರತಾನು ಇರ್ತದೆ ಈ ಫ್ಲಡ್ ಗೇಟ್ ಓಪನ್ ಆಗಿದೆ ಒಳ ಹೊರತ ಸ್ಟಾರ್ಟ್ ಆಗಿದೆ ಈ ನಿನ್ನೆ ಉಣಕಲ್ದಲ್ಲಿ ಸೇರಿದಂತಹ ಜನರು ನೋಡಿದ್ರೆ ನಿನ್ನೆ ಆನಂದ್ ನಗರ ಕಡೆ ಹೋದಂತ ಜನರು ಸೇರಿದ್ರು ನೋಡಿದ್ರೆ ಇವತ್ತು ಆ ಫ್ಲಡ್ ಗೇಟ್ ಓಪನ್ ಆಗಿದೆ ಅದನ್ನ ತಡ್ಕೊಳ್ಳುವಂಥ ಶಕ್ತಿ ಬಿಜೆಪಿಗೆ ಇಲ್ಲ
ಅದು 10ನೇ ತಾರೀಕಿಗೆ ಆ ಫ್ಲಡ್ ಗೇಟ್ ಇಂದ ಬರುವಂತ ಏನು ಬಿರುಗಾಳಿ ಇದೆಲ್ಲ ಜನರ ಬಿರುಗಾಳಿ ಅಭಿಪ್ರಾಯ ಇವರೆಲ್ಲ ಕೊಚ್ಚಿಕೊಂಡು ಹೋಗ್ತಾರೆ असमान यार जन अभ्यर्थी क्लेम न जो सौहार्द रीतलू फील के कांग्रेस शेट्रन गेल के नानून क्यारिटी नमकिन प्रयत्न नोड़ी आ पर्सेंटेज 1% 5% 90% कांग्रेस पार्टी के जगदीश शेट्टर सेरिद्द बहुत योग्यवाद निर्धार अंत प्रतियोबर 90% जन हेतर हिगे ಅದರಲ್ಲಿ ಯಾವುದು ತಪ್ಪಿಲ್ಲ ಅನ್ನುವಂತ ಮಾತನ್ನು ಇವತ್ತು ನಾನು ಎಲ್ಲೆಲ್ಲ ಹೋಗಿದ್ದೇನೆ ಎಕ್ಸ್ಟೆನ್ಸ್ ಏನಿದೆ ಎಜುಕೇಟೆಡ್ ಪೀಪಲ್ ಇದ್ದಲ್ಲಿ ಎಲ್ಲ ಕಡೆ ಇವತ್ತು ಅದೇ ರೀತಿ ಅಂತ ಮಾತು ಬರ್ತಾಗ ಹೀಗಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಸೇರಿದ್ದು ಒಂದು ಒಳ್ಳೆ ನಿರ್ಧಾರ ಅನ್ನುವಂತ ಅಭಿಪ್ರಾಯ ಜನಮಾನಸದಲ್ಲಿ ಬಂದಿದೆ ಮತ್ತೆ ನಾನು ಯಾವಾಗಲೂ ಮೊದಲಿನಿಂದ ಒಂದು ತಿಳಿ ಇದೆ ನಾನು ವ್ಯಕ್ತಿಕವಾಗಿ ರಾಜಕಾರಣದಲ್ಲಿ ಒಂದು ಪಕ್ಷದ ಶಕ್ತಿ ವ್ಯಕ್ತಿ ಶಕ್ತಿ ಎರಡೂ ಕೂಡಿದಾಗ ಸಕ್ಸೆಸ್ ಆಗ್ತದೆ ಅನ್ನುವಂತ ಅದೇ ಹಿನ್ನೆಲೆ ಇಟ್ಕೊಂಡು ನಾನು ಪಕ್ಷವನ್ನು ಕಟ್ಟಿದ್ದು ನಾರ್ತ್ ಕರ್ನಾಟಕದಲ್ಲಿ ಪ್ರತಿಯೊಂದು ಎಲ್ಲಿ ನಮ್ಮಲ್ಲಿ ಎಂಎಲ್ಎ ಕ್ಷೇತ್ರ ಇರಲಿಲ್ಲ ಅಲ್ಲಿ ಎಂಎಲ್ಎ ಕ್ಯಾಂಡಿಡೇಟ್ ನ ಲೀಡರ್ಶಿಪ್ ಬೆಳೆಸುವಂತ ಕೆಲಸ ಮಾಡಿದೆ ಮತ್ತು ಎಲ್ಲೆಲ್ಲಿ ನೋಡಿ ರಾಜ್ಯದಲ್ಲಿ ಯಾಕೆ ಬಿಳಿತು ಬಿಜೆಪಿ ಇವತ್ತು ರಾಜ್ಯದಲ್ಲಿ ಒಂದು ಮೂರು ಜನ ಲೀಡರ್ಶಿಪ್ ಇತ್ತಲ್ಲ ಅದಕ್ಕೆ ಬಿಳಿತು ತಮಿಳುನಾಡಲ್ಲಿ ಯಾಕೆ ಬಿಳಿತಲ್ಲ ಆಂಧ್ರದಲ್ಲಿ ಯಾಕೆ ಬಿಳಿತಲ್ಲ ಮೋದಿ ರಿವರ್ ಬುಕ್ ಆದ್ರೆ ಅಲ್ಲಿ ಬರಬೇಕಾಗಿತ್ತಲ್ಲ ಯಾಕೆ ಬರಲಿಲ್ಲ ಅಲ್ಲಿ ಲೀಡರ್ಶಿಪ್ ಬಿಳಿಲಿಲ್ಲ ರಾಜ್ಯದಲ್ಲಿ ಲೀಡರ್ಶಿಪ್ ಮತ್ತು ಕಾನ್ಸ್ಟಿಟ್ಯೂಷನ್ ವಾಸ್ ಲೀಡರ್ಶಿಪ್ ಬೇಕು ಅದಿಲ್ಲದೇ ಬರೀ ಪಕ್ಷದ ಮೇಲೆ ನಾವು ಎಲೆಕ್ಷನ್ ಗೆಲ್ತೀವಿ ಅಂತ ಅನ್ನಕಬಹುದು ಹಾಗಾದ್ರೆ ಈ ಮೂರಾಕ ರಾಜ್ಯಗಳಲ್ಲಿ ಯಾಕೆ ಇಲ್ಲ ಯಾಕೆ ಬಿಳಿಲ್ಲ ಪಕ್ಷ ಇದೆ ಸಂಘಟನೆ ಇದೆ ಕಾರ್ಯಕರ್ತರ ಪಡೆ ಇದೆ ಯಾಕೆ ಆಗಿಲ್ಲ ನೋಡಿ ಕೊನೆ ಚುನಾವಣೆ ಅಂತ ನಾನು ಯಾವಾಗಲೂ ಅದನ್ನ ಹೇಳಿದೆ ಮೊನ್ನೆ ರಾಷ್ಟ್ರೀಯ ನಾಯಕರು ಬಿಟ್ಟಾಗೂ ಹೇಳಿದೆ ಇಟ್ ಇಸ್ ಮೈ ಲಾಸ್ಟ್ ಎಲೆಕ್ಷನ್ ನಾನು ಯಾವಾಗ ಫಸ್ಟ್ ಟೈಮ್ 94 ದಲ್ಲಿ ಎಲೆಕ್ಷನ್ ಗೆದ್ದಿದೆ ಅವತ್ತೇ ನಾನು ವ್ಯಕ್ತಿಗಳಿಗೆ ನಿರ್ಧಾರ ಮಾಡಿದೆ ಆಮೇಲೆ 75 ವರ್ಷ ಇದೆಲ್ಲ ಬಿಜೆಪಿ ಬಂತು ನಿಯಮ ಇಲ್ಲ ಅದನ್ನು ಗಾಳಿ ತೂರಿದ್ರು ಅದನ್ನೆಲ್ಲ ಆ ಮಾತು ಬೇರೆ ಈಗ ಆದರೆ ನಾನು ವ್ಯಕ್ತಿಕವಾಗಿ ನಿರ್ಧಾರ ಮಾಡಿಬಿಟ್ಟಿದ್ದೆ ಯಾವಾಗ ಫಸ್ಟ್ ಟೈಮ್ ಎಂಎಲ್ಎ ಇದ್ದಾಗ 70 ವರ್ಷದವರೆಗೆ ರಾಜಕಾರಣದ ಇರಲಿ ಕ್ರಿಯಾಶೀಲವಾಗಿ ರಾಜಕಾರಣದ ಇರೋಣಂತ ಆದರೆ ಎಲೆಕ್ಟ್ರಲ್ ಪೊಲಿಟಿಕ್ಸ್ ಇಂದ ಇರಬಾರದು ಅಂತ ನಿರ್ಧಾರ ಅವತ್ತೇ ನಾನು ಮಾಡಿದ್ದು ಅಸೆಂಬ್ಲಿ ಎಲೆಕ್ಟ್ರಲ್ ರಾಜಕಾರಣ ಅಂದ್ರೆ ಅಸೆಂಬ್ಲಿ ಎಂಪಿ ಎಲ್ಲದಕ್ಕೂ ಬರ್ತದೆ ಕ್ರಿಯಾಶೀಲ ರಾಜಕಾರಣಿಯಾಗಿ ಇರ್ತೀನಿ ಆದರೆ ಎಲೆಕ್ಟ್ರಿಕ್ ಪಾಪ್ಯುಲೇಷನ್ 70 ವರ್ಷ ಆದ್ಮೇಲೆ ನಾನು ಇರುವುದಿಲ್ಲ ಅಂತ ನಾನು ಮೊದಲೇ ವ್ಯಕ್ತಿಗೆ ಒಂದು ನಿರ್ಧಾರ ಮಾಡಿಬಿಟ್ಟಿದ್ದೆ ನೋಡಿ ನೋಡಿ ಇದರ ಬಗ್ಗೆ ನಾವು ಅಂತ ವಿಚಾರದ ಬಗ್ಗೆ ನನ್ನ ನಿಲುವು ಏನಂದ್ರು ಪಕ್ಷದ ವೇದಿಕೆಯಲ್ಲಿ ಹೇಳ್ತೀನಿ ನಾನು ಇವರು ಕೇಳ್ತಾ ಜೋಶಿ ಕೇಳ್ತಾರ ಅಂತ ನಾನು ಹೇಳಬೇಕನ್ನ ಅವರೇ ಅವರೇನ್ ಮ್ಯಾಲೆ ದೊಡ್ಡ ಮ್ಯಾಲೆ ಅವ್ರೇನ ನಡ್ಕೊಳ್ತಿದ್ದಾರೆ ಇವತ್ತೆಲ್ಲ ಎಲ್ಲ ಇವರಿಗೆ ವ್ಯಾಪಾರಸ್ಥರಿಗೆ ಕಾರ್ಯಕರ್ತರಿಗೆ ಹೆದರಿಸಿ ಬೆದರಿಸಿ ಫೋನ್ ಮಾಡಿ ಗಟ್ಟಿ ನೀವು ನಿಜವಾಗಿ ಡೆಮೊಕ್ರಾಟಿಕ್ ಇದ್ರೆ ಜೋಶಿ ಅವರೇ ನಾನು ಹೇಳ್ತೀನಿ ಪ್ರಾಮಾಣಿಕ ಕ್ಯಾಂಪೇನ್ ಮಾಡ್ರಿ ನೀವು ಅದು ಬಿಟ್ಟು ನೀವು ಬೆಳಗಿನ ಸಾಯಂಕಾಲ ಫೋನ್ ಮಾಡಕತ್ತಿಲ್ಲ ಒಂದೆರಡು ಫೋನ್ ಮಾಡಿದ್ರು ಒತ್ತಾಯ ಮಾಡಿದ್ರು ರೆಕಾರ್ಡ್ ಆಗ್ಯಾವ ಸುಮ್ಮನೆ ಅವರು ಯಾರು ಫೋನ್ ರೆಕಾರ್ಡ್ ಮಾಡ್ಕೊಂಡ್ರು ಅವರು ಸಹಕಾರ ಕೊಟ್ಟಿಲ್ಲ ಇಲ್ಲ ಅವರು ಹೊರಗೆ ಬರ್ತಿದ್ರು ಇಷ್ಟೊತ್ತಿಗೆ ನಾನೇ ಕೇಳಿಸ್ಕೊಂಡಿನಿ ಯಾವರಿಗೆ ಒತ್ತಾಯ ಮಾಡಕತ್ತೀರಿ ಗಟ್ಟಿಯಾಗಿ ಮೊನ್ನೆ ಒಬ್ಬರು ಹಿರಿಯರು ಒಬ್ಬರು ನಮ್ಮ ಪಾರ್ಟಿಗೆ ಬಂದ್ರೆ ವಾಲಂಟರಿ ಬಂದಿದ್ದಾರೆ ಅವರು ಯಾರು ಶಾಂತಣ್ಣ ಕಡಿವಾಳ ಅವರು ಕುರುಬರ ನಾಯಕರು ವಾಲಂಟರಿ ಬಂದು ಅವರೇ ಬಂದು ನಾನು ಭೇಟಿಯಾಗಿ ನಾನು ಜಾಯಿನ್ ಆಗ್ತೀನಿ ಅಂತ ಹೇಳಿ ಇಲ್ಲಿ ಉದ್ಯಾನಗರದ ಕ್ಯಾಂಪೇನಲ್ಲಿ ಬಂದು ಜಾಯಿನ್ ಆದಂಥವ್ರಿಗೆ ಎಷ್ಟು ಬೆಳಗಿನ ಸಾಯಂಕಾಲ ಒತ್ತಾಡ್ರಿ ಅವ್ರ ಮೇಲೆ ವಿಶ್ವಹಿಂದು ಪರಿಷತ್ನಲ್ಲಿ ಇದ್ದವರು ಕೆಲಸ ಮಾಡಿದ್ರು ಜಗದೀಶ್ ಶೆಟ್ಟರ್ ನಿಮಗೆ ಅನ್ಯಾಯಿದೆ ಇಲ್ಲಿ ಎಲ್ಲರದ್ದು ಕಡಿಗಣೆ ಆಗ್ತಾ ಇದೆ ಹಿಂದುಳು ವರ್ಗದವ್ರ ಕಡಿಗಣೆ ಆಗ್ತದೆ ಅದಕ್ಕೆ ವಾಲಂಟರಿ ಜಾಯಿನ್ ಆಗ್ತೀನಿ ಅಂತ ಹೇಳಿ ಜಾಯಿನ್ ಆಗಿ ನಮ್ಮ ಪಕ್ಷದ ಕೆಲಸ ಮಾಡಬೇಕಂದ್ರೆ ಅವ್ರ ಮೇಲೆ ಎಲ್ಲಾ ರೀತಿ ಒತ್ತಡ ಎಲ್ಲ ಹುಡುಗರು ಹೋಗಿ ಬೆನ್ನತ್ತಾರೆ ಅವ್ರ ಮೇಲೆ ಯಾಕೆ ನೀವು ಹೋದ್ರಿ ಬರಬೇಡ ಇಲ್ಲಿ ಬರ್ರಿ ನಮಗೆ ವಾಪಸ್ ಈ ರೀತಿ ದಮ್ಮ ಕೊಡೋದು ಬೇಕಾಗಿಲ್ಲ ಯಾರು ಡೆಮೊಕ್ರಸಿ ಶಾಂತಿ ರೀತಿ ಎಲೆಕ್ಷನ್ ಮಾಡ್ರಿ ಯಾರು ಅಲ್ಲಿ ಇರ್ತಾರೆ ಇಲ್ಲಿ ಇರ್ತಾರೆ ಕೊನೆಗೆ ನಿರ್ಧಾರ ಆಗೋದು ಜನರು ಒಂದು ಬೆಂಬಲ ಯಾರಿಗೆ ಇರ್ತದೆ ಆಗ್ತದೆ ಈ ರೀತಿ ಒತ್ತಡ ತಂದ್ರಿಂದ ಇನ್ನೂ ಜನರಲ್ಲಿ ಆಕ್ರೋಶ ಜಾಸ್ತಿ ಆಗ್ತದೆ ಜೋಶಿ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನೀವು ಬಹುಶಃ ದಿಲ್ಲಿ ಹೋಗಲ್ಲ ಅಂತ ಬಹಳ ದಿವಸ ಆಯ್ತು ಆ ರೀತಿ ಒತ್ತಡದಲ್ಲಿ ನೀವಿದ್ದೀರಿ ಈಗ ಬೇರೆಯವರು ಒತ್ತಡ ಕೊಡೋದು ನೀವು ಒತ್ತಡದಲ್ಲಿದ್ದು
ಏನಪ್ಪ ಶೆಟ್ಟರ್ ಸೂರ್ಸಾಗ ಹಾಕೋದಿಲ್ಲ ಅಂತ ಚಿಂತೆ ಮಾಡಿ ಟಿಕಾಣಿ ಕಾಯಂ ಟಿಕಾಣಿ ಇಲ್ಲೇ ಹಾಕಿದ್ದಾರೆ ಅವರು ಇದನ್ನ ಅರ್ಥ ಮಾಡ್ಕೊಳ್ಳಿ ಜನ ಇದನ್ನ ನೋಡ್ತಾ ಇದ್ದಾರೆ ಜೋಶಿ ಅವರೇ ಜನ ಇದನ್ನ ನೋಡ್ತಾ ಇದ್ದಾರೆ ಯಾ ಟೈಮ್ ನಲ್ಲಿ ಏನು ಮಾಡಬೇಕು ಜನ ನಿರ್ಧಾರ ಮಾಡ್ತಾರೆ ಯಾವ ಭಯನೂ ಇಲ್ಲ ಯಾರು ಬೇಕಾದ್ರೆ ಇಷ್ಟು ಒತ್ತಡ ಇದ್ದಾಗೂ ಸಹಿತ ಜನ ಬೆಂಬಲ ಹೊರಗೆ ಬಂದು ಜನ ಬೆಂಬಲ ಕೊಡ್ತಾ ಇದ್ದಾರೆ ನೋಡಿ ಒಂದು ನಾನು ಎರಡು ಅರ್ಥದ ಹೇಳಿದು ಒಂದು ಇಲ್ಲಿಯ ಚುನಾವಣೆ ಇರಬಹುದು ರಾಜ್ಯದ ಚುನಾವಣೆನೂ ಇರಬಹುದು ಇವತ್ತೇನ ಅಸೆಂಬ್ಲಿ ಎಲೆಕ್ಷನ್ ನಡೆಯತದಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುವುದು ಅಧಿಕಾರ ಬರುವುದು ನಿಶ್ಚಿತ ಒಂದಸಲ ಇಲ್ಲಿ ಕಾಂಗ್ರೆಸ್ ಅಧಿಕಾರ ಬಂತಂದ್ರೆ ಸರ್ಕಾರ ಫಾರ್ಮ್ ಮಾಡಿದ್ರೆ ಇದರ ಇಂಪ್ಯಾಕ್ಟ್ 2024 ಲೋಕಸಭೆಗೂ ಆಗ್ತದೆ ಅದಕ್ಕಾಗಿ ಇದೆಲ್ಲ ನಡೆಯಕ್ಕೆ ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ಇಲ್ಲಿ ಸೆಂಟರ್ ಇಂದ ಸೆಂಟ್ರಲ್ ಕ್ಷೇತ್ರದಲ್ಲಿ ಏನು ಅಡಿಪಾಯ ಹಾಕಿದ್ರಲ್ಲ ಅಡಿಪಾಯ ಅದು ಕುಸುದು ಹೊಂಟಿದೆ ಆ ಕುಸುದು ಹೋಗಂತ ಅಡಿಪಾಯ ಬರೆ ಸೆಂಟ್ರಲ್ ಕ್ಷೇತ್ರಕ್ಕೆ ಅಲ್ಲ ಬೇರೆ ಕೆಲವು ಇಫೆಕ್ಟ್ ಚಾಲೂ ಆಗಿದೆ ಅದಕ್ಕಾಗಿ ಅದು 2024 ಗೂ ಇಫೆಕ್ಟ್ ಆಗತ್ತೆ ಸರ್ ಅಂದ್ರೆ ಡೈಲಿ ಗೋಲಾದಂಗೆ ಜೋಶಿ ಅವರು ಇಲ್ಲ ಕಾರಣ ಗುಡಿಸ್ತಿರಲ್ಲ ಅಂತ ಹಿಂಗ ಇದಕ್ಕೆ ಬರಾತ ಅದು ನೀವು ಹೆಂಗ್ ಅರ್ಥ ಮಾಡ್ತೀರಾ ಹಾಗೆ ಮಾಡಿ ಸರ್ ಸರ್ ಇವತ್ತು ಒಂದು ಹೇಳಿದ್ರೆ ಲಿಂಗ ಸಂಘಟನೆಗಳಿಗೆ ಬೆಂಬಲ ಕೊಟ್ಟಿರೋದಕ್ಕೆ 4-5 ಜನ ಬೆಂಬಲ ಕೊಟ್ಟಾಗ ಲಿಂಗ ಸಮುದಾಯ ಧ್ವನಿ ಆಗಲಿಲ್ಲ ಅಂತ ಹೇಳಿದ್ರು ಸಿಎಂ ಅವರಿಗೆ ಕರೆಕ್ಟ್ ಅವರೇ ಅವರು ಒಂದು 50-100 ಜನ ಸೇರಿಸಿ ಇಡೀ ಲಿಂಗಾಯತ ಸಮಾಜದ ಬೆಂಬಲ ಅಂತ ಅವರು ಹೇಳ್ತಾರಲ್ಲ ಏನ್ ಮಾಡ್ಬೇಕು ನೀವು ಎಲ್ಲ ಒಂದು 10,000 ಮಂದಿ ಸೇರಿಸ್ಯಾರ ಹೇಳಿದ್ರು ಅವರು ಅವರಾದ್ರು ನಾವು ಒಂದು ಹೇಳ್ತೀನಿ ಬಿಜೆಪಿ ಬಿಟ್ಟು ಇವತ್ತು ಕಾಂಗ್ರೆಸ್ ಬಂದಿದ್ದೇನೆ ಕಾಂಗ್ರೆಸ್ ನಲ್ಲಿ ನಾ ಕೊನೆಯವರೆಗೂ ಇರ್ತೇನೆ ಮತ್ತೆ ಮರಳಿ ಹೋಗುವಂತ ಪ್ರಶ್ನೆನೇ ಇಲ್ಲ ಸರಿ ಸೆಕ್ಟರ್ ವಿರುದ್ಧ ಬಿಜೆಪಿ ಪ್ರಚಾರ ಮಾಡ್ತಿರೋದಂದ್ರೆ ವ್ಯಕ್ತಿಗಿಂತ ಪಕ್ಷ ಇಂಪಾರ್ಟೆಂಟ್ ನಮಗೆ ನಾವು ಸೆಕ್ಟರ್ ಅವರಿಗೆ ಎಲ್ಲವನ್ನೂ ಹುದ್ದೆಯನ್ನ ಕೊಟ್ಟಿದ್ದೀವಿ ಅದೊಂದನ್ನೇ ಪದೇ ಪದೇ ಹೇಳುವುದಾತ ಹಣೆ ಬರ ನೋಡಿ ನಾ ಯಾವಾಗಲೂ ನನ್ನೊಂದು ತೀರಿ ಪಕ್ಷ ಮತ್ತು ವ್ಯಕ್ತಿ ಎರಡೂ ಬೇಕು ಹಾಗಾದ್ರೆ ಮೋದಿ ಅವರು ಇಲ್ಲದೇ ಬಿಜೆಪಿ ಅಧಿಕಾರ ಬರ್ತಿತ್ತಲ್ಲ ಹೇಳಿ ವ್ಯಕ್ತಿ ಇಲ್ದೇನೆ ಇದಕ್ಕೆ ಉತ್ತರ ಕೊಡ್ತಾರೆ ಅವರು ಮೋದಿ ರೋಡ್ಸ್ಕೊಂಡು ಬರ್ತಾರ ಅವರು ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರಲಿಲ್ಲ ಇವತ್ತು ವ್ಯಕ್ತಿ ಇಲ್ದೇ ಪಾರ್ಟಿ ಬೆಳೀತಿತ್ತು ಇವತ್ತೆ ಅಧಿಕಾರಕ್ಕೆ ಬಂದದ್ದೆ ಹಿಂದೆ ಅಡವಾನಿ ವಾಜಪೇಯಿ ಅವರು ಇದ್ರು ವಾಜಪೇಯಿ ಅವರು ಒಂದು ಇಮೇಜ್ ಮೇಲೆ ಪಾರ್ಟಿ ಅಧಿಕಾರ ಬರಲಿಲ್ಲ ವ್ಯಕ್ತಿನೂ ಮುಖ್ಯ ರೀ ವ್ಯಕ್ತಿ ಮತ್ತು ಪಾರ್ಟಿ ಎರಡೂ ಮುಖ್ಯ ನೀವೊಂದು ಒಬ್ಬರು ಮೈನಸ್ ಅಂತಂದ್ರೆ ಪಕ್ಷದ ಹೋಗ್ಲಿ ಅವ್ರು ಮುಖ ಹಿಡ್ಕೊಂಡು ಕ್ಯಾಂಡಿಡೇಟ್ ಮುಖ ಹಿಡ್ಕೊಂಡು ಹೋಗ್ಲಿ ಅವ್ರು ಗುರುತಾಗತ್ತೆ ನೋಡಿ ಇದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಳಕ್ ಹೋಗ್ಬಿಟ್ಟು ದಯವಿಟ್ಟು ನಾನು ಹೊಸ ಕಾರ್ಯಕರ್ತ ಹೊಸದಾಗಿ ಎಂಟ್ರಿ ಆದಂತ ಕಾಂಗ್ರೆಸ್ ಪಾರ್ಟಿ ಹೊಸ ಮನೆಗೆ ಹೋಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ನನಗೆ ಅಂತ ದೊಡ್ಡ ಕನಸು ಮತ್ತೊಂದೇನಿಲ್ಲ ಬಿಜೆಪಿಗಿಂತ ಕನಸು ಕಂಡಿಲ್ಲ ನಾನು ಇನ್ನು ಕಾಂಗ್ರೆಸ್ಗೆ ಹೋಗಿ ನಾ ಕನಸು ಕಾಣಬೇಕ ನನಗೆ ಅದು ಯಾವುದೂ ಇಲ್ಲ ನಾ ಮುಖ್ಯಮಂತ್ರಿ ಅಪೇಕ್ಷೆದೂ ಇಲ್ಲ ಅದಕ್ಕೆ ಕ್ಲೇಮ್ ಮಾಡುವಂಥ ವ್ಯಕ್ತಿನೂ ಅಲ್ಲ ಅಲ್ಲೇ ಸಾಕಷ್ಟು ಜನ ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದಾರೆ ಅವರೊಳಗೆ ಯಾರು ಸೆಲೆಕ್ಟ್ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಗೆ ಬಿಟ್ಟಿದ್ದು ನಮ್ಮನ್ನ ಯಾಕೆ ಕಳ್ಕೊಂಡ್ಬರ್ತಿದ್ದು ನಾವು ಒಂದು ಹೇಳಿದ್ರಿ ನಾನು ಯಾವ ಪಾರ್ಟಿಯಲ್ಲಿ ಇರ್ತೇನೆ ಅಲ್ಲಿ ಕಮಿಟೆಡ್ ಆಗಿರ್ತೇನೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಎಂಎಲ್ಎ ಆಗಿ ಆಯ್ಕೆ ಆದ್ಮೇಲೆ ಕಾಂಗ್ರೆಸ್ ಪಾರ್ಟಿಯ ಕಮಿಟೆಡ್ ಆಗಿ ಎಂಎಲ್ಎ ಆಗಿರ್ತೇನೆ ಬಹಳ ಮಂದಿ ಮೇಲೆ ಆಗಿದ್ರಿ ನನಗೆ ಇಂಡೈರೆಕ್ಟ್ಲಿ ಕೆಲವರು ಹೇಳಿದ್ರು ಏನ್ ರೀಸೆಟ್ರೆ ಮ್ಯಾಲ್ನವ್ರು ಇದ್ರ ಹಾಕೊಂಡಿರಿ ಯಾಕೆ ಬೇಕಾಗಿದ್ರಿ ಇದೆಲ್ಲ ಬಂಡಾಯಿ ಹೇಳೋದು ಮ್ಯಾಲ್ ಗೌರ್ಮೆಂಟ್ ಎಂತ ನಿಮ್ಗೆ ಗುರ್ತೈತಿಲ್ಲ ಬಿಡ್ರಿ ವಿಡ್ರಾ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳಿದ್ರು ನಮಗೆ ನಾ ಹೇಳಿದೆ ನೋಡ್ರಿ ನಮ್ದೇನು 16,000 ಕೋಟಿ 1,000,000 ಕೋಟಿ ಆಸ್ತಿ ಇಲ್ಲ ನಮ್ದು 100,000 ಕೋಟಿ ಟರ್ನ್ ಓವರ್ ಇಲ್ಲ ನಮ್ದು ಯಾವ್ದು ಬಿಸ್ನೆಸ್ ಸಣ್ಣ ಪುಟ್ಟ ಆಸ್ತಿ ಮಾಡ್ಕೊಂಡ್ವಿ ಅಷ್ಟೇ ಎಲ್ಲವೂ ವಿದ್ ಇನ್ ಲೀಗಲ್ ಪರ್ವಿ ಅದ ಯಾರು ಬರ್ತಾರೆ ನಾಳೆ ಐ ಟಿ ಅವ್ರು ಬರಲಿ ಅಂತ ಹೇಳಿದೆ ನಾನು ನಮಗೂ ಹೆದರಿಕೆ ಹಾಕ್ಯಾರ ನೋಡಿ ಬೆದರಿಕೆ ನಡೀತಾ ಇದಾವ ಇವತ್ತು ನಡೀತಾ ಇದಾವ ಯಾವ ವಿನಯ ಕುಡ್ಕೊಂಡು ಅಪ್ತರ ಮೇಲೆ ಇದು ಮಾಡೋದು ಅದೇ ರೀತಿ ನಮ್ಮ ಬೆಂಬಲಿಗರು ನಮ್ಮ ಅಭಿಮಾನಿಗಳು ಅವ್ರ ಮೇಲೆ ಒತ್ತಡ ತರುವಂತ ಕೆಲಸ ಏನ್ ನಾಳೆ ಬಂದ್ಬಿಡ್ತಾರ ರೀ ಅವ್ ಬಂದ್ಬಿಡ್ತಾರ ಅವ್ ಪಾಪ ಹೆದರಿ ಮರ್ಯಾಕ್ ಕುಂದಕ್ಕೆ ಹಿಂಗಾಗ್ಯಾವ ನೋಡಿ ಅವ್ರ ಹಣೆ ಬರೋಣ ಅಷ್ಟಾಗಿದೆ ಎಲ್ಲ ಐತ್ರಿ ಐಡಿಯಾಲಜಿ 17 ಜನ ಬೇರೆ ಪಾರ್ಟಿ ಅಂತ ಬಂದು ಅವ್ರ ಐಡಿಯಾಲಜಿನ ಒಪ್ಕೋತಾರೆ ಇವರು ಅಲ್ಲ ಮುಂದಿನ ಅವ್ರು ಬಿಟ್ಟಿದ್ದಂತ ಆದ್ರೆ ಜನ ಇವ್ರು ಮನ್ನಣೆ ಕೊಡೋದಲ್ಲ ಕ್ಲಿಯರ್ ವರ್ಡಿಕ್ಟ್ ಕೊಡ್ತಾರೆ ಇಸ್ಲಾ ಕಾಂಗ್ರೆಸ್ಗೆ ಕ್ಲಿಯರ್ ವರ್ಡಿಕ್ಟ್ ಬರ್ತದೆ ಯಾವುದು
ಫ್ರ್ಯಾಕ್ಚರ್ಡ್ ವರ್ಡಿಕ್ಟ್ ಇಲ್ಲ ಈ ಸಲ ಕ್ಲಿಯರ್ ವರ್ಡಿಕ್ಟ್ ಬರ್ತದೆ ಕ್ಲಿಯರ್ ಮೆಜಾರಿಟಿ ಬಂದು ನೋಡ್ಬಿಡ್ರಿ ನೀವು ಬಂದು ನೋಡ್ರಿ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್